ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡುತ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಕೂಡ ಸರಿಯಿಲ್ಲ ಭಿನ್ನಮತ ಸ್ಫೋಟಗೊಂಡಿದೆ ಒಂದಷ್ಟು ನಾಯಕರುಗಳು ವಿವಿಧ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರು ಮಾತನಾಡಿದ್ದಾರೆ ಬಿಆರ್ ಪಾಟೀಲ್ ರಾಯರೆಡ್ಡಿ ಸತೀಶ್ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ನಾಯಕರ ಜಗಳ ಹೆಚ್ಚಾಗಿ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಸದ್ದಿಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಭಿನ್ನಮತ ಕಾಂಗ್ರೆಸ್ನಲ್ಲಿ ಆರಂಭ ಆಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಎಲ್ಲವೂ ಸರಿಯಿಲ್ಲ ನಾನು ಇದನ್ನ ಕಳೆದ ಬಾರಿ ನಿಮ್ಮ ಜೊತೆಗೆ ಮಾತನಾಡಬೇಕಾರ ಹೇಳಿದ್ದೆ ಆರು ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭಿನ್ನಮತ ಒಂದು ಕಡೆ ಬಿಆರ್ ಪಾಟೀಲ್ ರು ಒಂದು ಕಡೆ ನಮ್ಮ ರಾಯರೆಡ್ಡಿ ಅವರು ಮತ್ತು ಸಸಿ ಜಾರ್ಕಿಹೊಳಿ ಅವರ ಗುಂಪು ಕಟ್ಟಿಕೊಂಡು ಎಂಎಲ್ಎಗಳನ್ನು ಕಟ್ಟಿಕೊಂಡು ಹೋಗೋದು ಎಲ್ಲ ಸಂಗತಿಗಳು ಕಾಂಗ್ರೆಸ್ ಪಾರ್ಟಿಯಲ್ಲಿ ನೇತೃತ್ವ ಸರಿಯಿಲ್ಲ ಸಂಭಾಳಿಸಿಕೊಂಡು ಹೋಗುವಂತ ರಾಷ್ಟ್ರೀಯ ನಾಯಕತ್ವದ ಒಂದು ಬೆದರಿಕೆ ಇಲ್ಲ ಮತ್ತೆ ನಮ್ಮ ಪಾರ್ಟಿ ಬಗ್ಗೆ ಮಾತಾಡ್ತಾರೆ ಅಧಿಕಾರಕ್ಕೆ ಬಂದಿರಿ ನೀವು 135 ಸೀಟ್ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟ ನಂತರ ನಿಮ್ಮ ಪಾರ್ಟಿ ಒಳಗೆ ನಿಮ್ಮ ಮಂತ್ರಿ ವಿರುದ್ಧ ಅಸಮಾಧಾನ ಶಾಸಕಾಂಗ ಸರ್ಕಾರ ಬಂದು 3 ತಿಂಗಳಿಗೆ ಶಾಸಕಾಂಗ ಪಕ್ಷದ ಸಭೆ ಕರೀಬೇಕು ಅನ್ನುವಂತ ಆಗ್ರಹ ಅಲ್ಲಿ ಜಗಳ ಮತ್ತು ಈಗಂತೂ ಅತಿರೇಕಕ್ಕೆ ಹೋಗಿದೆ ಹೀಗಾಗಿ ಒಟ್ಟಾರೆ ಆಡಳಿತದ ಮೇಲೆ ಪರಿಣಾಮ ತೀವ್ರವಾಗಿ ಉಂಟಾಗ್ತಾ ಇದೆ ವಿಶೇಷವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಧ್ಯೆ ಅವರ ಗುಂಪು ಇವರ ಗುಂಪು ನಡುವೆ ಹೊಂದಾಣಿಕೆ ಇಲ್ಲದ ಪರಿಣಾಮ ಒಟ್ಟು ಪರಿಸ್ಥಿತಿ ಅಯೋಮಯವಾಗಿದೆ ಅನ್ನುವಂಥ ಸಂಗತಿಯನ್ನು ಹೇಳ್ತೇನೆ ನಾನು ಜನ ಇವರು ಜಗಳ ನೋಡಿದಾಗಿದೆ ಸರ್ ಅದೇ ಜನ ಜಗಳ ನೋಡಿದಾಗಿದೆ ಮತ್ತು ಜನರ ಕಲ್ಯಾಣಕ್ಕಿಂತ ಯಾರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಯಾವಾಗ ಸಿದ್ದರಾಮಯ್ಯನವರು ನಿಲ್ಲಿಸಬೇಕು ಮುಂದೆ ಯಾರಾಗಬೇಕು ಈ ರೀತಿ ಚರ್ಚೆಗಳೇ ನಡೆದಾವೆ ನಿನ್ನೇನು ಶಶಿ ತರೂರ್ ಅವರು ಬಂದಾಗೂ ಸಹಿತ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅವರು ಪ್ರಶ್ನೆ ಕೇಳಿದ್ದಾರೆ ಅವರು ಉತ್ತರ ಕೊಡಲಿಕ್ಕೆ ನಿರಾಕರಿಸಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಯಾವುದು ಸರಿಯಿಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ